ಇವತ್ತು ಒಂಚೂರು ಆನ್ಲೈನ್ ಅಲ್ಲಿ ಟ್ರೆಂಡಿಂಗ್ ಅಲ್ಲಿರೋ ಟಾಪಿಕ್ ಗಳ ಬಗ್ಗೆ ಮಾತಾಡೋಣ ಅಂತ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಒಂದಷ್ಟು ತಮಿಳಿನ ಟ್ರಾಲ್ ಪೇಜಸ್ ಮತ್ತೆ ಯೂಟ್ಯೂಬರ್ಸ್ ಕನ್ನಡದ ಲೆಜೆಂಡರಿ ಆಕ್ಟರ್ಸ್ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರು. ಮುಂಡೆ ಹೂಕ್ಕೆ ಬುದ್ಧಿ ಬರಲಿಲ್ಲ ಅಂದ್ರೆ ಇದ್ರ ಬಗ್ಗೆ ಒಂದು ಎಲಾಬರೇಟ್ ವಿಡಿಯೋ ಮಾಡಬೇಕಿತ್ತು. ಲೈಕ್ ಫ್ಯಾಕ್ಟ್ಸ್ ಮತ್ತೆ ಫಿಗರ್ಸ್ ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಆ ಪ್ರಾರಬ್ಧಗಳಿಗೆ ಒಂದಷ್ಟು ರಿಪ್ಲೈ ತರ. ಬಟ್ ಈ ಗ್ಯಾಪ್ ಅಲ್ಲಿ ನಾನೊಂದು ಕಮೆಂಟ್ ಓದ್ದೆ, ನಮ್ಮವರೇ ನಮ್ಮನ್ನ ಟ್ರಾಲ್ ಮಾಡಿ ಟ್ವಿಟರ್ ಅಲ್ಲಿ ಟ್ರೆಂಡ್ ಮಾಡ್ತಾ ಇದಾರೆ, ಇನ್ನ ಬೇರೆಯವರು ಮಾಡೋದ್ರಲ್ಲಿ ಆಶ್ಚರ್ಯ ಪಡಬೇಕಿಲ್ಲ ಅಂತ. ಸೊ ಈ ಕಮೆಂಟ್ ನ ಕೇಳಿ ನಿಮ್ಗೇನ್ ಅನಿಸ್ತಾ ಇದೆ? ಜಸ್ಟ್ ಥಿಂಕ್, ಅವ್ರು ಹೇಳಿರೋದು ಸರಿನೋ ತಪ್ಪೋ? ಸುದೀಪ್ ಅವರ ಫ್ಯಾನ್ಸ್ ಮತ್ತೆ ದರ್ಶನ್ ಅವರ ಫ್ಯಾನ್ಸ್ ಮಧ್ಯೆ ಟಗ್ ಆಫ್ ವಾರ್ ನಡೀತಾ ಇದೆ, ಅದು ಹೊಸ ವಿಷಯ ಅಲ್ಲ. ಅದಕ್ಕೆ ಅಂತಾನೆ ಸೆವೆರಲ್ ಟ್ರಾಲ್ ಪೇಜಸ್ ಮೀಮ್ ಪೇಜಸ್ ಓಪನ್ ಮಾಡ್ಕೊಂಡು ಕುತ್ಕೊಂಡಿದ್ದಾರೆ. ಓಕೆ, ದಟ್ಸ್ ದೇರ್ ವಿಶ್. ಬಟ್ ನನಗೆ ಒಂದೇ ಒಂದು ಪಾಯಿಂಟ್ ಇಲ್ಲಿ ಬೇಜಾರಾಗಿರೋದು. ಟ್ರೆಂಡಿಂಗ್ ಅನ್ನೋ ಪದಕ್ಕೆ ಒಂದು ರೆಸ್ಪೆಕ್ಟ್ ಇದೆ. ಬೇರೆಯವರು ಕನ್ನಡ ಇಂಡಸ್ಟ್ರಿಯಲ್ಲಿ ಏನ್ ಟ್ರೆಂಡ್ ಆಗ್ತಾ ಇದೆಯಪ್ಪ ಅಂತ ಚೆಕ್ ಮಾಡಕ್ ಬಂದ್ರೆ ನಾವು ಅವ್ರಿಗೆ ತೋರಿಸ್ತಿರೋದೇನು? ಆ ಹ್ಯಾಶ್ ಟ್ಯಾಗ್ಗಳನ್ನ ನನಗೆ ರಿಪೀಟ್ ಮಾಡೋಕ್ಕೂ ಬೇಜಾರಾಗ್ತಾ ಇದೆ. ನಿಜವಾದ ಇಂಡಸ್ಟ್ರಿಗೆ ಸಪೋರ್ಟ್ ಮಾಡೋದು ಅಂದ್ರೆ ಇದೇನಾ? ಅಥವಾ ಇಂಡಸ್ಟ್ರಿ ಬೆಳಿಬೇಕು ಅಂತ ಆಸೆ ಪಡೋದು ಅಂದ್ರೆ ಇದೇನಾ? ಅಥವಾ ಬೇರೆ ಹೀರೋನ ಟ್ರಾಲ್ ಮಾಡೋದೇ ನಿಜವಾದ ಅಭಿಮಾನನ? ಇಂಡಿಯಾದಲ್ಲಿರೋ ಎಲ್ಲರೂ ಎಮೋಷ್ನಲಿ ಕನೆಕ್ಟ್ ಆಗೋದು ಎರಡೇ ವಿಷಯಕ್ಕೆ, ಒಂದು ಕ್ರಿಕೆಟು, ಇನ್ನೊಂದು ಸಿನಿಮಾ. ಫ್ಯಾನಿಸಮ್ ಅನ್ನೋದಕ್ಕೆ ಎಷ್ಟು ಅಡಿಕ್ಟ್ ಆಗಿದ್ದೀವಿ ಅಂದ್ರೆ ನಮಗೆ ವರ್ಲ್ಡ್ ಕಪ್ ಗೆಲ್ಸ್ಕೊಟ್ಟಂತ ಧೋನಿನೂ ನಾವು ಬಿಡಲ್ಲ, ಹೈ ಲೆವೆಲ್ ಅಲ್ಲಿ ಟ್ರಾಲ್ ಮಾಡ್ತೀವಿ. ಅಂಡ್ ದಟ್ಸ್ ಇಂಡಿಯಾ, ಅದು ಆಗೇ ಆಗತ್ತೆ. ಖಂಡಿತ ಇಬ್ರು ಫ್ಯಾನ್ಸ್ಗಳಿಗೂ ಏನೋ ಒಂದು ವಿಷಯಕ್ಕೆ ಹರ್ಟ್ ಆಗಿದೆ. ಫ್ರೆಂಡ್ಸ್ ತರ ಇದ್ದವರು ದುಶ್ಮನ್ಗಳ ತರ ಆಗಿದ್ದೀರಾ, ಅವ್ರೇನೋ ಒಂದು ಕಮೆಂಟ್ ಪಾಸ್ ಮಾಡ್ತಾರೆ ಅದಕ್ಕೆ ನೀವೊಂದು ರಿಪ್ಲೈ ಕೊಡ್ತೀರಾ, ದಟ್ಸ್ ಆಲ್ ಫೇರ್. ಎಲ್ಲ ಇಂಡಸ್ಟ್ರಿಯಲ್ಲೂ ಇದು ನಡೆಯೋದೆ. ಅಂಡ್ ಇದರಿಂದನೇ ಫ್ಯಾನಿಸಮ್ ಅನ್ನೋದು ಹೆಚ್ಚಿಗೆ ಆಗ್ತಾ ಇದೆ. ಬಟ್ ನೆಗೆಟಿವ್ ಆಗಿ ಒಬ್ಬ ಸ್ಟಾರ್ ಬಗ್ಗೆ ಟ್ವಿಟರ್ ಟ್ರೆಂಡ್ ಮಾಡೋದು, ಇದೆಲ್ಲದನ್ನ ಅವ್ರು ಮೀರ್ ಬಂದಿದ್ದಾರೆ. ಅವ್ರು ಏನು ಅಂತ ಅವ್ರು ಪ್ರೂವ್ ಮಾಡ್ಕೊಂಡಿದ್ದಾರೆ, ಅವ್ರದೇ ಆದಂಥ ಒಂದು ಸಾಮ್ರಾಜ್ಯ ಕಟ್ಕೊಂಡಿದ್ದಾರೆ, ಅವ್ರದೇ ಆದಂಥ ಒಂದು ಅಭಿಮಾನಿ ಬಳಗ ಇದೆ. ನೆಕ್ಸ್ಟ್ ಲೆಜೆಂಡ್ ಪ್ಲೇಸ್ ಏನಿದೆ ಅದನ್ನ ತುಂಬೋಕೆ ಟ್ರೈ ಮಾಡ್ತಾ ಇದ್ದಾರೆ. ನಾವು ಅವ್ರ ಹಾರ್ಡ್ ವರ್ಕ್ನ ರೆಸ್ಪೆಕ್ಟ್ ಮಾಡಲೇಬೇಕು. ಇದನ್ನೆಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಟ್ರೆಂಡ್ ಚೇಂಜ್ ಆಗಿದೆ. ಡಬ್ಬಿಂಗಿಂದ ಕನ್ನಡಕ್ಕೆ ಎಷ್ಟು ಹೆಲ್ಪ್ ಆಗುತ್ತೋ ಅಷ್ಟೇ ನಷ್ಟ ಕನ್ನಡ ಇಂಡಸ್ಟ್ರಿಗಾಗತ್ತೆ ನಾವು ಈ ಥರನೇ ಕಿತ್ತಾಡ್ತಾ ಹೋದರೆ. ಒಂದೇ ಒಂದು ಕ್ವೆಶನ್, ಈಗ ತಮಿಳವರು ನಮ್ಮ ಲೆಜೆಂಡ್ರಿ ಆ್ಯಕ್ಟರ್ಸ್ ಬಗ್ಗೆ ಕೆಟ್ಟದಾಗಿ ಮಾತಾಡಿದರು, ವಿಚ್ ಇಸ್ ಅ ವೆರಿ ಬ್ಯಾಡ್ ಥಿಂಗ್. ನಾವು ಅದಕ್ಕೆ ಏನಂತ ರಿಪ್ಲೈ ಕೊಟ್ವಿ? ಅವ್ರು ಮಾಡಿರುವಂಥ ರೆಕಾರ್ಡ್ಸಿಂದ, ಅವ್ರ ಆ್ಯಕ್ಟಿಂಗ್ ಕೆಪಾಸಿಟಿಯಿಂದ, ಅವ್ರಿಗೆ ಬಂದಂಥ ಅವಾರ್ಡ್ಸಿಂದ ರಿಪ್ಲೈ ಕೊಟ್ವಿ. ಅದೇ ಅವರು ಈಗಿರೋ ಹೀರೋಸಿನ ರೆಕಾರ್ಡ್ಗಳನ್ನು, ನಂಬರ್ಸ್ಗಳನ್ನು ಕಂಪೇರ್ ಮಾಡಿ ತೋರಿಸ್ರಪ್ಪ ಅಂತ ಹೇಳಿದ್ರೆ ನಾವೇನು ರಿಪ್ಲೈ ಕೊಡ್ಬೋದಿತ್ತು? ಅಫ್ಕೋರ್ಸ್ ಬೇರೆ ಯಾವ್ದಾವುದೋ ವಿಷಯದಿಂದ ಅವ್ರನ್ನ ಟ್ರಾಲ್ ಮಾಡೇ ಮಾಡ್ತಿದ್ವಿ, ಬಿಡೋ ಮಾತೇ ಇರಲಿಲ್ಲ, ಖಂಡಿತ ಅದು. ಬಟ್ ನಂಬರ್ಸಿಂದ ನಮಗೆ ರಿಪ್ಲೈ ಕೊಡೋಕೆ ಆಗ್ತಿತ್ತ? ಅವ್ರಕ್ಕಿಂತ ಎಷ್ಟೋ ಟ್ಯಾಲೆಂಟೆಡ್ ಆ್ಯಕ್ಟರ್ಸ್, ಟ್ಯಾಲೆಂಟೆಡ್ ಟೆಕ್ನಿಷಿಯನ್ಸ್ ನಮ್ಮ ಹತ್ರ ಇದ್ದಾರೆ, ಬಟ್ ವಿ ಡೋಂಟ್ ಹ್ಯಾವ್ ನಂಬರ್ಸ್. ಅದು ಫ್ಯಾಕ್ಟ್, ಅದನ್ನು ನಾವು ಒಪ್ಕೊಳ್ಳೇಬೇಕು. ಸೊ ನಂಬರ್ಸ್ ಬರಬೇಕು ಅಂದರೆ ನಾವು ಒಂಚೂರಾದರೂ ಯೂನಿಟಿ ಮೇಂಟೈನ್ ಮಾಡಲೇಬೇಕು. ಹಾಗಂತ ಎಲ್ಲರೂ ಗಾಂಧಿ ಆಗಿ ಅಂತ ನಾವು ಹೇಳ್ತಾ ಇಲ್ಲ. ನಿಮಗೆ ಯಾವುದೋ ಒಂದು ಕಂಟೆಂಟ್ ಚೆನ್ನಾಗಿ ಅನ್ನಿಸ್ತಾ, ಚೆನ್ನಾಗಿ ಕೊಟ್ಟಿದ್ದಾರೆ ಅನ್ನಿಸ್ತಾ, ಅದನ್ನು ಚೆನ್ನಾಗಿದೆ ಅಂತ ಹೋಲ್ ಹಾರ್ಟೆಡ್ಲಿ ಸಪೋರ್ಟ್ ಮಾಡಿ ಅದಕ್ಕೆ. ಅಫ್ಕೋರ್ಸ್ ಅದು ಚೆನ್ನಾಗಿಲ್ಲ ಅಂತ ಆದರೆ, ಯಾವುದೇ ಹಾಡಾಗಿರಲಿ, ಯಾವುದೇ ಸಿನಿಮಾ ಆಗಿರಲಿ, ನಮ್ಮ ಸ್ಟಾರು, ನಮ್ಮ ಹೀರೋ ಅಂತ ನೋಡ್ದೇ ಚೆನ್ನಾಗಿಲ್ಲ ಅನ್ನೋದು ಅವ್ರಿಗೆ ಮುಟ್ಟೋ ತನಕ ನೀವು ಹೇಳಬೇಕು. ಚೆನ್ನಾಗಿಲ್ಲದೆ ಇರೋದನ್ನು ಅಕ್ಸೆಪ್ಟ್ ಮಾಡ್ಕೊಳ್ತಾ ಹೋದರೆ ಆಡಿಯನ್ಸ್ನ ಎಲ್ಲರೂ ಗ್ರ್ಯಾಂಟೆಡ್ ಆಗಿ ತೊಗೊಳ್ತಾರೆ. ಕಷ್ಟ ಯಾಕೆ ಪಡೋಣ, ಯೋಚನೆ ಯಾಕೆ ಮಾಡೋಣ, ಇರೋದನ್ನೇ ಕೊಟ್ಬಿಡೋಣ ಅಂತ ಅದನ್ನೇ ಕೊಡ್ತಾ ಹೋಗ್ತಾರೆ. ಹೀಗೆ ಆದರೆ ಬೆಸ್ಟ್ ಕನ್ನಡ ಸಾಂಗ್ಸಲ್ಲಿ ಸಾಂಗ್ ಕನ್ನಡದಲ್ಲೇ ಇರುತ್ತೆ, ಬಟ್ ಕಂಪೋಸ್ ಮಾಡಿದವರು ಬೇರೆ ಭಾಷೆಯವರಾಗಿರ್ತಾರೆ, ಆ್ಯಂಡ್ ಆ ಸಾಂಗಿನ ಸಿನಿಮಾ ಬೇರೆ ಭಾಷೆಯದ್ದಾಗಿರುತ್ತೆ. ದಟ್ಸ್ ದ ಎಫೆಕ್ಟ್ ಆಫ್ ಡಬ್ಬಿಂಗ್. ಸೊ ಟ್ವಿಟರ್ನ ಒಳ್ಳೆಯದಕ್ಕೆ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಕನ್ನಡದಲ್ಲಿ ಯಾವುದೋ ಒಂದು ರೆಕಾರ್ಡ್ ಆಯಿತು ಅಂತ ಇಟ್ಕೊಳ್ಳಿ, ಲೈಕ್ ಟ್ರೈಲರ್ ವ್ಯೂಸ್. ಆ ವ್ಯೂಸ್ ಅಲ್ಲಿಂದ ಬಂತು, ಇಲ್ಲಿಂದ ಬಂತು ಅನ್ನೋದಕ್ಕಿಂತ ನಿಮ್ಮ ಹೀರೋ ಟ್ರೈಲರ್ ಬಂದಾಗ ಅದು ಮಾಡಿರೋಂಥ ರೆಕಾರ್ಡ್ನ ಬ್ರೇಕ್ ಮಾಡೋಕ್ಕೆ ಟ್ರೈ ಮಾಡಿ. ಅದೇ ಅಲ್ವಾ ನಿಜವಾದ ಫ್ಯಾನಿಸಮ್ಮು? ಇಷ್ಟೇ ನಾನು ಹೇಳೋಕೆ ಹೊರಟಿದ್ದು. ಯಾರ್ದೋ ಒಬ್ರದ್ದು ಸಿನಿಮಾ ಅಥವಾ ಕಂಟೆಂಟ್ ರಿಲೀಸ್ ಆದಾಗ ಅದನ್ನು ನೋಡ್ದೇ ಡಿಸ್ಲೈಕ್ ಮಾಡೋದು ಅಥವಾ ಕೆಳಗೆ ಬಂದು ಕೆಟ್ಟ ಕಮೆಂಟ್ ಹಾಕೋದು ನಿಜವಾಗ್ಲೂ ಇಂಡಸ್ಟ್ರಿಗೆ ಇದು ಒಳ್ಳೇದಲ್ಲ. ಇಲ್ಲಿಗೆ ಮನೆ ಮಂತ್ರಾಲಯ ಕಾರ್ಯಕ್ರಮನ ಮುಗಿಸ್ಬೇಕು, ನಾನು ಮುಗಿಸ್ತಾ ಇದ್ದೀನಿ. ಇನ್ನು ಇಂಡಿಯಾದಲ್ಲಿ ಕೊರೋನಾಗಿಂತ ಟ್ರೆಂಡ್ ಆಗ್ತಿರುವಂಥ ವಿಷಯ ಅಂದರೆ ಟಿಕ್ಟಾಕರ್ಸ್ ವರ್ಸಸ್ ಯೂಟ್ಯೂಬರ್ಸ್. ಟಿಕ್ಟಾಕ್ ಬಗ್ಗೆ ಅಥವಾ ಕನ್ನಡದ ಟಿಕ್ಟಾಕ್ ಬಗ್ಗೆ ನೆನ್ಸ್ಕೊಂಡ್ರೆ ನನಗೆ ನೆನಪಾಗೋದು ಒಂದೇ ಒಂದು ಮಾಸ್ಟರ್ ಪೀಸ್. ಮಚ್ಚ ನೀನ್ ಬದುಕ್ಬೇಕಾ? ಸೊ ಇಂಥ ಮಹಾನ್ ಭಾವರ ಬಗ್ಗೆ ಸ್ಕ್ರಿಪ್ಟ್ ಬರೆದ್ರೆ ನನ್ನ ಪೆನ್ನು ನನ್ನ ಹಾಳೆ ವೇಸ್ಟು, ಅದನ್ನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಇಂಟರ್ನೆಟ್ ವೇಸ್ಟು,
ಇವನೇನೋ ವಿಡಿಯೋ ಮಾಡಿದ್ದಾನೆ ಅಂತ ನೀವು ನೋಡಿದ್ರೆ ನಿಮ್ ಟೈಮ್ ವೇಸ್ಟ್. ಥೋ ಏನ್ ಗುರು ಇದು, ಒಂದೊಳ್ಳೆ ಕಂಟೆಂಟ್ ಕೊಡೋಣ ಅಂತ ಬಂದ್ರೆ ಯಾರ್ದ್ಯಾರ್ದೋ ಬಗ್ಗೆ ವಿಡಿಯೋ ಮಾಡ್ಬೇಕಾಯ್ತಲ್ಲ ಅಂತ ನಾನ್ ಬೇಜಾರಾಗಿ ತಲೆ ಕೆರ್ಕೊಂಡು ಕೂದ್ಲು ಕಿತ್ಕೊಂಡು ಕ್ಯಾನ್ಸರ್ ಬಂದ ಮೇಲೆ ಇನ್ ಮುಂದೆ ಹೆಂಗ್ ಬದುಕೋಣ ಅಂತ ಅನ್ಕೊಂಡ್ರೆ ಅವಾಗ್ಲೂ ನೆನ್ಪಾಗೋದು ಮಚ್ಚಾ ನೀನ್ ಬದುಕ್ಬೇಕಾ. ಸೊ ಅದಕ್ಕೆ ಇದ್ರ ಬಗ್ಗೆ ಒಂದೇ ಒಂದ್ ಲೈನ್ ಹೇಳಕ್ ಇಷ್ಟಪಡ್ತೀನಿ. ಟಿಕ್ಟಾಕ್ ಅನ್ನೋದು ಸರಿ ಇದೆ, ಬಟ್ ಆ ಟಿಕ್ಟಾಕ್ನ ಇಂಡಿಯಾದವರು ಯೂಸ್ ಮಾಡ್ಕೊತಿರುವಂಥ ರೀತಿ ಸರಿ ಇಲ್ಲ, ಅದಂತೂ ಪಕ್ಕ ಅಂತ ಹೇಳ್ತೀನಿ. ಸೊ ಇಷ್ಟು ಇವತ್ತಿಗೆ ನನ್ನ ಹತ್ರ ಇದ್ದಂಥ ವಿಷಯ. ಏನಾದರೂ ಸಜೆಷನ್ಸ್ ಇದ್ರೆ ಪ್ಲೀಸ್ ಕಮೆಂಟ್ಸಲ್ಲಿ ಹಾಕಿ. ಮಚ್ಚಾ ನೀನು ಬದುಕಬೇಕಾ. ಹಂಗಂದ್ರೆ ಸ್ಟೇ ಸೇಫ್, ಸ್ಟೇ ಹೋಮ್. ದಿಸ್ ಈಸ್ ವರುಣ್ ಸೈನಿಂಗ್.